ಕಾನೂನು ಸಚಿವ ಮಾಧುಸ್ವಾಮಿ ಹಚ್ಚಿದ ಕನಕನ ಕಿಡಿ ರಾಜ್ಯಾದ್ಯಂತ ಹರಡ್ತಾ ಇದೆ. ಖುದ್ದು ಸಿಎಂ ಹೇಳಿದ್ರು, ಮಾಧುಸ್ವಾಮಿ ಮಾತ್ರ ಕುರುಬ ಸಮುದಾಯದ ಕ್ಷಮೆ ಕೇಳಿಲ್ಲ. ಸಿಎಂ ಮಾತ್ರ ಕ್ಷಮೆ ಕೇಳಿದ್ದಾರೆ. ಕುರುಬ ಸಮುದಾಯದ ಆಕ್ರೋಶ ಹೆಚ್ಚಾಗಿದ್ದು, ಮಾಧುಸ್ವಾಮಿ ರಾಜೀನಾಮೆ ಕೊಡಬೇಕು ಅನ್ನುವ ಕೂಗು ಹೆಚ್ಚಾಗಿದೆ. ಬೈ ಎಲೆಕ್ಷನ್ ಮೇಲೆ ಎಫೆಕ್ಟ್ ಆಗತ್ತಾ ಅಂತ ಸಿಎಂ ಬಿಎಸ್ವೈಗೆ ಟೆನ್ಷನ್ ಶುರುವಾಗಿದೆ. ನಾಳೆ ಹುಳಿಯಾರು ಬಂದ್ಗೆ ಕರೆ ನೀಡಲಾಗಿದೆ. ಕ್ಷಮೆ ಕೇಳೋ ಪ್ರಶ್ನೆನೂ ಉದ್ಭವವಾಗಿಲ್ಲ. ನಾನು ಕ್ಷಮೆ ಕೇಳಕ್ ಇಷ್ಟಪಡ್ತೇನೆ. ನಾನು ಕೂಡ ಅವ್ರ ಜೊತೆ ಸೇರ್ಕೊಂಡು ವಿಷಾದ ವ್ಯಕ್ತಪಡಿಸ್ತೇನೆ. ಕಾನೂನು ಸಚಿವ ಮಾಧುಸ್ವಾಮಿ ಹಚ್ಚಿರೋ ಕನಕನ ಕಿಡಿ ದೊಡ್ಡ ಕದನಕ್ಕೆ ಕಾರಣವಾಗಿದೆ. ಇಡೀ ರಾಜ್ಯಾದ್ಯಂತ ಕನಕನ ಕಿಚ್ಚು ಹರಡುತ್ತಿದೆ. ಮಾಧುಸ್ವಾಮಿ ಹಠ ಬಿಡದ ಕಾರಣ ಕುರುಬ ಸಮುದಾಯದ ಅನರ್ಹ ಶಾಸಕರಾದ ಎಂಟಿಬಿ ನಾಗರಾಜ್ ಹಾಗೂ ಎಚ್ ವಿಶ್ವನಾಥ್ಗೆ ಪುಕ್ಕಪುಕ್ಕ ಶುರುವಾಗಿದೆ. ಎಚ್ ವಿಶ್ವನಾಥ್ ನಿನ್ನೆಯ ಸಿಎಂ ಮನೆಗೆ ದೌಡಾಯಿಸಿದ್ದು, ಮಾಧುಸ್ವಾಮಿಯಿಂದ ಕ್ಷಮೆ ಕೇಳಿಸ್ಬಿಡಿ, ಇಲ್ಲದಿದ್ರೆ ಕುರುಬ ಮತಗಳು ಕೈ ತಪ್ಪುತ್ತವೆ ಅಂತ ಕೇಳಿಕೊಂಡರು. ಕುರುಬ ಸಮುದಾಯದ ಅನರ್ಹರಿಗೆ ಟೆನ್ಷನ್ ಹೆಚ್ಚಾದ್ರೆ ಇತ್ತ ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಲ್ಲ, ವಿಷಾದಿಸುತ್ತೇನೆ ಅಷ್ಟೇ ಎಂದು ಮೊಂಡಾಟ ಮಾಡುತ್ತಿದ್ದಾರೆ ಮಾಧುಸ್ವಾಮಿ. ಕುರುಬ ಸಮುದಾಯದ ಪ್ರತಿಭಟನೆ ಹಾಗೂ ಬೈ ಎಲೆಕ್ಷನ್ ಫಲಿತಾಂಶದ ಮೇಲಾಗುವ ಅನಾಹುತಾರಿತ ಸಿಎಂ ಯಡಿಯೂರಪ್ಪ ಮಾಧುಸ್ವಾಮಿ ಪರ ತಾವೇ ಕ್ಷಮೆ ಕೇಳಿದ್ದು. ಹುಳಿಯಾರು ವೃತ್ತಕ್ಕೆ ಕನಕದಾಸರ ಹೆಸರಿಡೋಣ ಎಂದಿದ್ದಾರೆ. ಆದರೆ ಕುರುಬ ಸಮುದಾಯದ ಮುಖಂಡ ಸಚಿವ ಈಶ್ವರಪ್ಪ ಮಾತ್ರ ಮಾಧುಸ್ವಾಮಿ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ, ಅಲ್ಲದೆ ಮಾಧ್ಯಮಗಳ ವಿರುದ್ಧವೇ ಕಿಡಿಕಾರಿದ್ದಾರೆ. ಸರ್, ನಮ್ಮ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪನವರು ಕ್ಷಮೆ ಕೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ ನಾನು ಕೂಡ ಅವ್ರ ಜೊತೆ ಸೇರ್ಕೊಂಡು ವಿಷಾದ ವ್ಯಕ್ತಪಡಿಸ್ತೇನೆ. ಮಾಧುಸ್ವಾಮಿ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ, ತಪ್ಪು ಗ್ರಹಿಕೆ ಆಗಿದ್ದರೆ. ನಾನು ಸಹ ಮಾಧುಸ್ವಾಮಿಯವರ ಪರವಾಗಿ ಆ ಸಮಾಜದ ಬಂಧುಗಳಿಗೆ ನಾನು ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೇನೆ. ಮಾಧುಸ್ವಾಮಿಯವರು ಆ ವೃತ್ತಕ್ಕೆ ಕನಕ ವೃತ್ತ ಅಂತ ಹೇಳಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ, ಅದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ. ನೇರವಾಗಿ ಅವರು ಹೇಳಿದ್ದಾರೆ ಮಾಧುಸ್ವಾಮಿಯವರು, ನಾನು ಈ ಘಟನೆ ಬಗ್ಗೆ ಸಂಪೂರ್ಣ ವಿಷಾದ ವ್ಯಕ್ತಪಡಿಸ್ತೇನೆ. ಇದಕ್ಕಿಂತ ನಿನ್ನೇನು ಹೇಳಬೇಕು? ಇಡೀ ರಾಜ್ಯದಲ್ಲಿ ನೀವು ಮಾಡಿರೋಂಥ ವಿಚಾರಕ್ಕೆ ಸಾಕಷ್ಟು ಗೊಂದಲ ಆಯಿತು ನೀವು ಮಾಡಿದ ವಿಚಾರಕ್ಕೆ, ಆದರೂ ಅದನ್ನೇ ಮತ್ತೆ ನೀವು ಮುಂದುವರಿಸ್ಕೊಂಡೋಗಿ. ಕ್ಷಮೆ ಕೇಳಲ್ಲ, ವಿಷಾದಿಸುತ್ತೇನೆ ಅಂತ ಮಾಧುಸ್ವಾಮಿ ಹೇಳಿದ್ದೆ ತಡ. ರಾಜ್ಯಾದ್ಯಂತ ಕುರುಬ ಸಮುದಾಯ ರೊಚ್ಚಿಗೆದ್ದಿದೆ. ನಿನ್ನೆ ತುಮಕೂರಿಗಷ್ಟೇ ಸೀಮಿತವಾಗಿದ್ದ ಕುರುಬರ ಪ್ರತಿಭಟನೆಯ ಕಿಚ್ಚು ಇಂದು ದಾವಣಗೆರೆ, ಚಿತ್ರದುರ್ಗ, ರಾಯಚೂರು, ಹುಬ್ಬಳ್ಳಿ, ಗದಗ, ಮೈಸೂರು ಸೇರಿದಂತೆ ಬಹುತೇಕ ಜಿಲ್ಲೆಗಳಿಗೂ ಹಬ್ಬಿದೆ. ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ಕನಕ ವೃತ್ತವನ್ನು ಮರುಸ್ಥಾಪನೆ ಮಾಡಬೇಕು, ಅಲ್ಲಿ ಕನಕ ಜಯಂತಿಗೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ವಿವಾದವನ್ನು ಬಗೆಹರಿಸಿ ರಾಜ್ಯದ ಜನತೆಗೆ ಒಂದು ಶುಭ ಸಂದೇಶವನ್ನು ಮಾನ್ಯ ಯಡಿಯೂರಪ್ಪನವರು ಕೊಡಿಸ್ಕೊಡ್ಬೇಕು ಅನ್ನುವಂಥ ಮಾತನ್ನು. ಮಾಧುಸ್ವಾಮಿ ಕ್ಷಮೆ ಕೇಳಲೇಬೇಕೆಂದು ಪಟ್ಟು ಹಿಡಿದಿರೋ ತುಮಕೂರು ಕುರುಬರ ಸಂಘ ನಾಳೆ ಹುಳಿಯಾರು ಬಂದ್ಗೆ ಕರೆ ನೀಡಿದೆ. ಬೆಳಿಗ್ಗೆ 6 ರಿಂದ ಸಂಜೆ 6 ವರೆಗೂ ಕೂಡ ಪ್ರತಿಭಟನೆ ಮಾಡ್ತಾರೆ. ಹುಳಿಯಾರಿನಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥ ನಮ್ಮ ಸಮುದಾಯದ ನಾಯಕರುಗಳ ಪ್ರತಿಭಟನೆ ಮಾಡ್ತಾರೆ ಅಂತಕ್ಕಂಥ ವಿಚಾರ ತಿಳಿದಿದೆ. ಯಾವ ರೀತಿ ಸ್ವಯಂ ಘೋಷಿತವಾಗಿ ಮಾಡ್ತಕ್ಕೆಲ್ಲ ಸಂಪೂರ್ಣ ಬೆಂಬಲ ಇದೆ ನಮಗೆ. ಇಲ್ಲ ಸರ್, ಅವ್ರ ರಾಜಕಾರಣಿಗಳನ್ನ ನಾವು ಇದಕ್ಕೆ ಎಳಿತಾ ಇಲ್ಲ, ಸಮುದಾಯದ ವತಿಯಿಂದ ಮಾಡ್ತಿರ್ತಕ್ಕಂಥದ್ದು. ಇದು ರಾಜಕಾರಣಿ ಪಿತೂರಿ ಇಲ್ಲ, ಯಾವುದೇ ಪಕ್ಷದವ್ರ ಪಿತೂರಿ ಇಲ್ಲ. ಇನ್ನು ಕುರುಬ ಸಮುದಾಯದ ಮುಖಂಡ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸಚಿವ ಮಾಧುಸ್ವಾಮಿ ಬಗ್ಗೆ ಏನಂದ್ರು ಕೇಳಿ. ಸ್ವಾಮೀಜಿಗಳಿಗೆ, ಧರ್ಮಗುರುಗಳಿಗೆ, ಯಾರೇ ಸ್ವಾಮೀಜಿ ಆಗಲಿ, ಯಾವುದೇ ಧರ್ಮಗುರುಗಳಾಗಲಿ, ಅವರಿಗೆ ಗೌರವ ಕೊಡ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ. ಅವರಿಗೆ ಸಂಸ್ಕೃತಿ ಇಲ್ಲ ಮಾಧುಸ್ವಾಮಿಗೆ ಅಷ್ಟೇ. ಮಾಧುಸ್ವಾಮಿ ಸೃಷ್ಟಿಸಿರುವ ಕನಕನ ವಿವಾದದಿಂದ ಸಿಎಂ ಬೆಚ್ಚಿ ಬಿದ್ದಿದ್ದಾರೆ. ಬೈ ಎಲೆಕ್ಷನ್ ಮುಗಿಯೋ ತನಕ ಯಾರೂ ಬಾಯಿಗೆ ಬಂದಂತೆ ಮಾತಾಡಬೇಡಿ, ವಿವಾದದ ಕಿಚ್ಚು ಹಚ್ಚಬೇಡಿ ಎಂದು ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಕ್ಷಮೆ ಕೇಳಿಬಿಡಿ, ನೀವು ಕಳೆದುಕೊಳ್ಳೋದು ಏನೂ ಇಲ್ಲ, ಮೊದಲು ಬೈ ಎಲೆಕ್ಷನ್ ಗೆಲ್ಲೋದನ್ನ ನೋಡೋಣ ಅಂತ ಸಿಎಂ ಮಾಧುಸ್ವಾಮಿ ಮಾತ್ರ ಮಾತೆ ಕೇಳ್ತಿಲ್ವಂತೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಸೋಂಕಡೆ ತೇಪೆ ಹಚ್ಚುವ ಪ್ರಯತ್ನ ಆಗಿದೆ. ಈಗಾಗಲೇ ಸಿಎಂ ಕೂಡ ಹೇಳಿದ್ದಾರೆ, ಅವರು ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ಮಾಧುಸ್ವಾಮಿಯವರು. ಆದ್ರೆ ಎಲೆಕ್ಷನ್ ಆದ್ಮೇಲೆ ಕನಕ ವೃತ್ತ ಅಂತಾನೆ ಹೆಸರಿಡ್ತೀವಿ ಅನ್ನುವಂತಹ ಒಂದು ಹೇಳಿಕೆಯನ್ನ, ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನೋಡೋಣ ನಾಳೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದ್ ನಡೆಯುತ್ತಾ ಇಲ್ವಾ ಅನ್ನುವಂಥದ್ದನ್ನ. ಇನ್ನು ಬೈ ಎಲೆಕ್ಷನ್ ಅಕ್ಕಾಡ ರಂಗೇರ್ತಾ ಇದೆ. ಪ್ರಚಾರದ ಜೊತೆ ವಾಗ್ಯುದ್ಧವೂ ಜೋರಾಗೇ ಇದೆ. ಗೆಲ್ಲಲು ಪಣತೊಟ್ಟಿರುವ ಅಭ್ಯರ್ಥಿಗಳು ಬೀಡುವಿಲ್ಲದ ಪ್ರಚಾರದ ಜೊತೆಗೆ ಮಾತಿನ ಮೂಲಕ ಕೌಂಟರ್ ಕೊಡ್ತಿದ್ದಾರೆ. ಎಂಟಿಬಿ ನಾಗರಾಜ್ ಅವರು ಮತ್ತೆ ಅವರ ಮಗ ಅವರಿವತ್ತು ಗೇಮ್ ಆಡ್ತಿದ್ದಾರೆ. ನಾನು ಯಾಕೆ ಎಂಟಿಬಿ ಹತ್ರ ಸಾಲ ತಗೊಳಕ್ ಹೋಗ್ಲಿ? ಅವ್ರು ಸುಳ್ಳೇಳೋದಾದ್ರೆ ಕೊಟ್ಟಿದ್ದೀನಿ ಇಲ್ಲ ಅಂತ ಜನಗಳು ಗೊತ್ತಾಗೋದು, ದೇವ್ರಿಗೆ ಗೊತ್ತು. ಬೈ ಎಲೆಕ್ಷನ್ ಅಖಾಡ, ಅಬ್ಬರದ ಪ್ರಚಾರ, ಪರಸ್ಪರ ಕೌಂಟರ್ ಎನ್ಕೌಂಟರ್, ಇದು ರಾಜ್ಯದ 15 ಕ್ಷೇತ್ರಗಳ ಉಪಸಮರದ ಹೈಲೈಟ್ಸ್. ಕದನ ಕಣದ
ಸ್ಥಾನದಲ್ಲಿ ಈ ಬಾರಿ ಜಿದ್ದಾಜಿದ್ದಿ ಇರೋದು ಹೊಸಕೋಟೆಯಲ್ಲಿ. ಬಿಜೆಪಿ ಅಭ್ಯರ್ಥಿ ಎಂಟಿಬಿ ನಾಗರಾಜ್ಗೆ ತೊಡೆ ತಟ್ಟಿರೋದು ಶರತ್ ಬಚ್ಚೇಗೌಡ. ಉಪಸಮರದಲ್ಲಿ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿರುವ ಉಭಯ ಅಭ್ಯರ್ಥಿಗಳ ಟಾಕ್ ವಾರ್ ಜೋರಾಗಿದೆ. ಬಚ್ಚೇಗೌಡ ಕುಟುಂಬ ನಾಟಕ ಮಾಡುತ್ತೆ ಅಂದಿದ್ದ ಎಂಟಿಬಿಗೆ ಶರತ್ ಬಚ್ಚೇಗೌಡ ಟಾಂಗ್ ಕೊಟ್ಟಿದ್ದಾರೆ. ಇವತ್ತು ನಾನೇನಾದರೂ ಪಕ್ಷಕ್ಕೆ ಬರಬೇಕಾದ್ರೆ ನೀವು ಬಚ್ಚೇಗೌಡರು ಮೊದಲು ಕೇಳಿ, ಅವರೇನಾದರೂ ಒಪ್ಪಿಕೊಂಡ್ರೆ ನಾನು ಖಂಡಿತವಾಗಿ ಬರ್ತೀನಿ ಅಂತ ಹೇಳಿದೆ. ಅಶೋಕ್ ನೋಡಪ್ಪ, ನಾನು 3 ಸಾರಿ ಶರತ್ ಬಚ್ಚೇಗೌಡ ಕರೆಸಿ ಹೇಳಿದ್ದೀನಿ, ಅವ್ರು ಒಪ್ಕೊಂಡಿದ್ದಾರೆ. ನಾವು ಬಂದ ಮೇಲೆ ತಾನೇ ಇವತ್ತು ಬಿಜೆಪಿ ಸರ್ಕಾರ ರಚನೆ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ. ಅದರಿಂದ ಇವತ್ತು ಇವರು ಈ ರೀತಿಯಾಗಿ ನನ್ನ ಸೇರ್ಪಡೆ ಆದಮೇಲೆ ಮತ್ತೆ ಇವರು ಇಂಥ ರಾಜಕೀಯ ದೊಂಬರಾಟಗಳು ಆಡ್ತಾರಲ್ಲ, ಇದು ಎಷ್ಟು ಮಾತ್ರ ಸರಿ ಅಂತ. ಎಂಟಿಬಿ ನಾಗರಾಜ್ ಅವರು ಮತ್ತೆ ಅವ್ರ ಮಗ ಅವರು ಇವತ್ತು ಗೇಮ್ ಆಡ್ತಿದ್ದಾರೆ. ಅವರು ಎಂಟಿಬಿ ಅವರು ಬಿಜೆಪಿಯಲ್ಲಿ ಇವತ್ತು ಅನರ್ಹ ಶಾಸಕರು, ಬಿಜೆಪಿ ಅಭ್ಯರ್ಥಿ. ಅವ್ರ ಮಗ ಗರುಡಾಚಾರ ಪಡದಲ್ಲಿ ಕಾಂಗ್ರೆಸ್ ಅಲ್ಲಿ ಕಾರ್ಪೊರೇಟ್. ಇವರಿಬ್ಬರ ಮಧ್ಯೆ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮಾವತಿ ಸುರೇಶ್ ಸಹ ಅಬ್ಬರದ ಕ್ಯಾಂಪೇನ್ ಮಾಡಿದ್ರು. ಶಾಸಕರಾದ ರಾಮಲಿಂಗಾರೆಡ್ಡಿ, ಆನೇಕಲ್ ಶಾಸಕ ಬಿ ಶಿವಣ್ಣ ಹೊಸಕೋಟೆಯ ಅನುಗೊಂಡನಹಳ್ಳಿಯಲ್ಲಿ ಸಾಥ್ ನೀಡಿದ್ರು. 9ಕ್ಕೆ ಅವ್ರು ಹೇಳಿದ ನಿಜ ಆಗುತ್ತೋ ಅಥವಾ ನಾನು ಹೇಳಿದ ನಿಜ ಆಗುತ್ತೋ ನನ್ನ ಪ್ರಕಾರ ಇಲ್ಲಿ ನೇರ ಹೋರಾಟ ಕಾಂಗ್ರೆಸ್ ಅಭ್ಯರ್ಥಿ ಮತ್ತೆ ಇಂಡಿಪೆಂಡೆಂಟ್. ಅಂದು ಗುರು ಶಿಷ್ಯರಂತಿದ್ದ ಸಿದ್ದರಾಮಯ್ಯ ಹಾಗೂ ಎಂಟಿಬಿ ಮಧ್ಯೆ ಸಾಲದ ಕದನವೇ ನಡೆದಿದೆ. ಸಿದ್ದರಾಮಯ್ಯರಿಗೆ ನಾನು ಹಣ ನೀಡಿದ್ದೆ ಎಂದಿದ್ದ ಎಂಟಿಬಿಗೆ ಟಗರು ಡಿಚ್ಚಿ ಕೊಟ್ಟಿದೆ. ಅವರು ಸುಳ್ಳೇಳೋದಾದ್ರೆ ಕೊಟ್ಟಿದ್ದೀನಿ ಇಲ್ಲ ಅಂತ ಜನಗಳಿಗೆ ಗೊತ್ತಾಗೋದು ದೇವ್ರಿಗೆ ಗೊತ್ತು. ಆ ದೇವರೇ ನೋಡ್ಕೊಂಡ್ಲಿ ಅವ್ರನ್ನ. ನಾನು ಯಾಕೆ ಎಂಟಿಬಿ ಹತ್ರ ಸಾಲ ತಗೊಳಕ್ ಹೋಗ್ಲಿ? ಎಂಟಿಬಿ ಒಬ್ಬ ಯಕಶ್ಚಿತ್ ರಾಜಕಾರಣಿ, ಅವ್ರಿಗೆ ಜನ ಉತ್ತರ ಕೊಡ್ತಾರೆ, ನಾನು ಯಾಕೆ ಕೊಡ್ಲಿ? ಎತ್ತ ಯಶವಂತಪುರದಲ್ಲೂ ಅಬ್ಬರದ ಪ್ರಚಾರ ನಡೆಯಿತು. ಬಿಜೆಪಿ ಅಭ್ಯರ್ಥಿ ಎಸ್ ಟಿ ಸೋಮಶೇಖರ್ ದೊಡ್ಡ ಆಲದ ಮರದ ಬಳಿ ಕ್ಯಾಂಪೇನ್ ಮಾಡಿದ್ರು. ಸೋಮಶೇಖರ್ಗೆ ಸಂಸದೆ ಶೋಭಾ ಕರಂದ್ಲಾಜೆ ಸಾಥ್ ನೀಡಿದ್ರು. ಇದೇ ವೇಳೆ ಜೆಡಿಎಸ್ ಅಭ್ಯರ್ಥಿ ಜವರಾಯಿ ಗೌಡ ಬಿಜೆಪಿ ಮೇಲೆ ಬಾಂಬ್ ಸಿಡಿಸಿದ್ರು. ನನಗೆ ಚುನಾವಣೆಗೆ ನಿಲ್ಲದೆ ಸೋಮಶೇಖರ್ ಪರ ಕೆಲಸ ಮಾಡುವಂತೆ ಆಫರ್ ಕೊಟ್ಟಿದ್ರು ಅಂತ ಆರೋಪ ಮಾಡಿದ್ರು. ನನಗೂ ಆಹ್ವಾನ ಮಾಡಿದ್ರು, ನಿಮಗೆ ಚೇರ್ಮನ್ ಮಾಡ್ತೀನಿ ಮತ್ತೆ ನಿಮ್ಮ ಶಾಸಕ ಇದು ಎಮ್ ಎಲ್ ಸಿ ಮಾಡ್ತೀನಿ 6 ತಿಂಗಳಲ್ಲಿ ಇದು ಅನಂತರ ನನಗೆ ನಾನು ಯಾರು ಬಿಜೆಪಿ ಮುಖಂಡರು ಸ್ನೇಹಿತರು ಇರ್ತಾರೆ ಎಷ್ಟು ಹೇಳೋಕ್ಕಾಗಲ್ಲ. ಯಾರಿಗೆ ಇವರು ರಾಜೀನಾಮೆ ಕೊಟ್ಟ ನಂತರನೇ ಮಾಡಿದ್ರು, ಇವರ ಅಧಿಕಾರ ಸರ್ಕಾರ ರಚನೆ ಆದ ತಕ್ಷಣನೇ ಮಾಡಿದ್ರು. ಇತ್ತ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲೂ ಬಿಜೆಪಿ ಅಭ್ಯರ್ಥಿ ಗೋಪಾಲಯ್ಯ ಪ್ರಚಾರ ಮಾಡಿದ್ರು. ಪ್ರಚಾರ ಕಾರ್ಯಕ್ಕೆ ಸಚಿವ ಸುರೇಶ್ ಕುಮಾರ್ ಸಾಥ್ ನೀಡಿದ್ರು. ಜೆಡಿಎಸ್ ಅಭ್ಯರ್ಥಿ ಗಿರೀಶ್ ನಾಶಿ ಮಾತ್ರ ಏಕಾಂಗಿಯಾಗಿ ಪ್ರಚಾರ ಮಾಡಿದ್ರು. ಆದರೆ ಗಿರೀಶ್ ನಾಶಿ ಮನೆ ಮುಂದೆ ಇದ್ದ ಜೆಡಿಎಸ್ ಫ್ಲೆಕ್ಸ್ ಬ್ಯಾನರ್ಗಳನ್ನ ತೆರವು ಮಾಡಲಾಗಿದೆ. ಫ್ಲೆಕ್ಸ್ಗಳನ್ನ ಅನುಮತಿ ಇಲ್ಲದೆ ಇರೋದಕ್ಕೆ ತೆಗೆದ್ರೋ ಇಲ್ವೋ ಜೆಡಿಎಸ್ ಅಭ್ಯರ್ಥಿಯೇ ತೆಗೆದ್ರ ಅನ್ನೋದು ಮಾತ್ರ ನಿಗೂಢವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮಾದಕ ವ್ಯಸನಕ್ಕೆ ಚಟಕ್ಕೆ ಬಿದ್ದವರ 2 ಹೆಣಗಳು ಬಿದ್ದು ಹೋಗಿದೆ. ಮೆಡಿಕಲ್ ಸ್ಟೋರ್ಗಳಲ್ಲಿ ಸುಲಭವಾಗಿ ಸಿಗುವ ಮಾತ್ರೆಗಳೇ ಆ ಯುವಕರ ಪಾಲಿಗೆ ಯಮನಾಗಿದೆ. ಪಾರ್ಟಿ ಮೋಜು ಮಸ್ತಿ ಮಾಡಿ ಗಾಳಿ ಹಲೋಕ ತೀರಿಸಿದ್ದಾರೆ. ಮತ್ತೋರ್ವ ಆಸ್ಪತ್ರೆ ಸೇರಿದ್ದು ಆತನ ಸ್ಥಿತಿಯು ಚಿಂತಾಜನಕವಾಗಿದೆ. ಉಡ್ತಾ ಪಂಜಾಬ್ ಬದಲು ಉಡ್ತಾ ಬೆಂಗಳೂರು ಆಗ್ತಿದ್ಯಾ? ಪಂಜಾಬ್ನಂತೆ ಬೆಂಗಳೂರು ಕೂಡ ಡ್ರಗ್ ಸಿಟಿ ಆಗ್ತಿದ್ಯಾ? ಹೌದು ಅಂತಿದೆ ಸಿಲಿಕಾನ್ ಸಿಟಿಯಲ್ಲಿ ನಡೆದಿರುವ ಈ ಘಟನೆ. ಇದು ವೈಯಾಲಿಕಾವಲ್ನ ಕೋದಂಡರಾಂಪುರ. 2 ದಿನಗಳ ಹಿಂದೆ ಈ ಏರಿಯಾದಲ್ಲಿ ಜಾತ್ರೆ ಆಗಿತ್ತು. ಜಾತ್ರೆ ಸಂಭ್ರಮ, ಗೆಳೆಯನ ಬರ್ತ್ಡೇ, ಎರಡಕ್ಕೂ ಸೇರಿ ಕೆಲ ಹುಡುಗರು ಪಾರ್ಟಿ ಮಾಡಿದ್ರು. ಪಾರ್ಟಿ ಮಾಡಿದ್ದ ಕೆಲವು ಹುಡುಗರಿಗೆ ಮರುದಿನ ಹೊಟ್ಟೆ ನೋವು ಕಾಣಿಸಿಕೊಂಡು ಆಸ್ಪತ್ರೆ ದಾಖಲಾಗಿದ್ದು. ಇದರಲ್ಲಿ ಗೋಪಿ ಹಾಗೂ ಅಭಿಲಾಷ್ ಸಾವನ್ನಪ್ಪಿದ್ರೆ ಚಿಟ್ಟೆ ಅಲಿಯಾಸ್ ಸುಮನ್ ಅನ್ನೋನ ಸ್ಥಿತಿ ಗಂಭೀರವಾಗಿದೆ. ಇದ್ಯಾಕೆ ಹಿಂಗಾಯ್ತು ಅಂತ ತನಿಖೆಯ ಜಾಡು ಹಿಡಿದು ಹೊರಟ ಪೊಲೀಸರಿಗೆ ಕಂಡಿದ್ದು ಮಾತ್ರ ಆಘಾತಕಾರಿ ವಿಚಾರ. ಪಾರ್ಟಿ ನೆಪದಲ್ಲಿ ಡ್ರಗ್ ಟ್ಯಾಬ್ಲೆಟ್ ಇಂಜೆಕ್ಟ್, ಟೈಡಾಲ್ ಮಾತ್ರೆಯೇ ಈ ಟೀಮ್ಗೆ ನಶೆ. ಈ ಹುಡುಗರು ಟೈಡಾಲ್ ಮಾತ್ರೆಯನ್ನ ಡಿಸ್ಟಿಲ್ ವಾಟರ್ನಲ್ಲಿ ಕರಗಿಸಿ ಸಿರಿಂಜ್ ಮೂಲಕ ಇಂಜೆಕ್ಟ್ ಮಾಡಿಕೊಂಡಿದ್ದಾರೆ. ಇದರಿಂದ ವಿಪರೀತ ನಶೆ ಏರಿದ್ದು ಜೀವಕ್ಕೆ ಸಂಚುಕಾರ ತಂದಿದೆ. ಇನ್ನು ಟೈಡಾಲ್ ಅನ್ನೋ ಮಾತ್ರೆ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲಿ ಸುಲಭವಾಗಿ ಸಿಗುತ್ತೆ. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಈ ಮಾತ್ರೆ ಮಾರೋ ಹಾಗಿಲ್ಲ. ಆದರೆ ಹಣದ ದುರಾಸೆಯಿಂದ ಕೆಲ ಮೆಡಿಕಲ್ ಸ್ಟೋರ್ಗಳಲ್ಲಿ ಈ ಮಾತ್ರೆಯನ್ನ ಯಾರು ಬಂದು ಕೇಳಿದ್ರೂ ಮಾರಾಟ ಮಾಡಲಾಗುತ್ತೆ. ಪೇನ್ ರಿಲೀವರ್ ಆಂಟಿ ಡಿಪ್ರೆಸೆಂಟ್ ಮೆಡಿಸಿನ್ ಅಂಗಡಿಯಿಂದ ಪಡೆದುಕೊಂಡು ಅದು ಓರಲ್ಲಾಗಿ ಏನು ತಗೊಳ್ತಾರಲ್ಲ ಅದನ್ನು ಪುಡಿ ಮಾಡಿ ಅದು ಡಿಸ್ಟಿಲ್ ವಾಟರ್ ಜೊತೆ ಮಿಕ್ಸ್ ಮಾಡಿ ಇಂಜೆಕ್ಟ್ ಮಾಡ್ಕೊಂಡಿದ್ದಾರಂತ. ಬೋತ್ ಆಫ್ ದೆಮ್ ಕನ್ಫರ್ಮ್ಡ್ ಡ್ರಗ್ ಅಡಿಕ್ಟ್ಸ್ ಅವರಿಬ್ಬರು. ಚಿಕಿತ್ಸೆ ಫಲಕಾರಿಯಾಗದೆ 19 ತಾರೀಕಿಗೆ ಇಬ್ಬರದು ನಿಧನ ಆಗಿದೆ.
ಈ ಕೇಸ್ನಲ್ಲಿ ಇನ್ನೊಬ್ಬ ಚೆತ್ತ ಅಂತ ಇವರು ಕ್ವೀನ್ಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಮಾತಾಡೋದು ಸ್ಥಿತಿನಲ್ಲಿ ಇಲ್ಲ. ಈ ನಡುವೆ ಎಚ್ಚೆತ್ತ ನಗರ ಪೊಲೀಸ್ ಆಯುಕ್ತರು ಡ್ರಗ್ಸ್ ನಿರ್ಮೂಲನೆಗೆ ನಾರ್ಕೋಟಿಕ್ಸ್ ಮತ್ತು ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಅಲ್ಲದೆ ಆಯಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ನಡೆಸುವಂತೆ ಪೊಲೀಸ್ ಇನ್ಸ್ಪೆಕ್ಟರ್ಗಳಿಗೆ ಸೂಚಿಸಿದ್ದಾರೆ. ಅದೇನೇ ಇರಲಿ, ದುಶ್ಚಟದ ದಾಸರಾಗಿ ಈ ಹುಡುಗರು ತಮ್ಮ ಜೀವವನ್ನೇ ಕಳೆದುಕೊಂಡಿದ್ದು ವಿಪರ್ಯಾಸವೇ ಸರಿ. ವಯಸ್ಸಿಗೆ ಬಂದ ಮಕ್ಕಳನ್ನ ಕಳೆದುಕೊಂಡ ಪೋಷಕರು ಮಾತ್ರ ಕಣ್ಣೀರು ಹಾಕ್ತಿದ್ದಾರೆ. ಕಿರಣ್ ಕೆಎನ್ ಜೊತೆ ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಆ ಯುವಕನ ಕೊಲೆಗೆ ಲವ್ ಮ್ಯಾರೇಜ್ ಸಂಚು ಅಂತ ಹೇಳಿದ್ರು. ಹೀಗಿರುವಾಗ ಇಲ್ಲ, ಅವನು ಪೋಕ್ಸೋ ಕೇಸನ್ನ ಪ್ರತಿಕಾರಕ್ಕೆ ಬಲಿಯಾಗಿದ್ದಾನೆ ಅಂತ ಮಾತಾಡ್ತಿದ್ರು. ಆದ್ರೆ ಪೊಲೀಸರ ತನಿಖೆಯಲ್ಲಿ ಬಯಲಾದದ್ದೇ ಬೇರೆ. ಕೊಲೆಯಾದ ವ್ಯಕ್ತಿ ತಾನೇ ತೋಡಿದ ಹಳ್ಳಕ್ಕೆ ಬಿದ್ದು ಭೀಕರವಾಗಿ ಕೊಲೆಯಾಗಿದ್ದಾನೆ. 6 ವರ್ಷಗಳ ಸೇಡಿಗೆ ಆತ ಬಲಿಯಾಗಿತ್ತು. ಅಂದು ನವೆಂಬರ್ 15 ಲಗ್ಗೆರೆ ಬ್ರಿಡ್ಜ್ ಬಳಿ ಒಂದಷ್ಟು ಜನ ಸೇರಿದ್ರು. ಅಲ್ಲೇ ಹತ್ತಿರದಲ್ಲಿ ರಕ್ತ ಸಿಕ್ತವಾಗಿದ್ದ ಮೂಟೆಯಲ್ಲಿ ಶವವೊಂದು ಪತ್ತೆಯಾಗಿತ್ತು. ಯಾರದ್ದು ಈ ಶವ, ಯಾಕೆ ಮರ್ಡರ್ ಮಾಡಿದ್ದಾರೆ ಎಂದು ಪೊಲೀಸರು ತಲೆ ಕೆಡಿಸಿಕೊಂಡಿದ್ರು. ಪೊಲೀಸರಿಗೆ ಸಿಕ್ಕ ಸಿಸಿಟಿವಿ ವಿಡಿಯೋ ಒಂದು ಮರ್ಡರ್ ಪ್ರಕರಣವನ್ನ ಭೇದಿಸಿದೆ. ಈ ಫೋಟೋದಲ್ಲಿರುವವನು ಸಂತೋಷ್, ಜೆಡಿಎಸ್ ಕಟ್ಟ ಅಭಿಮಾನಿ. ಆದ್ರೆ ತಾನೇ ತೋಡಿದ್ದ ಹಳ್ಳಕ್ಕೆ ಬಿದ್ದು ಕೊಲೆಯಾಗಿದ್ದಾನೆ. ದಂಪತಿಯ 6 ವರ್ಷದ ಸೇಡಿಗೆ ಬೇದಿ ಹೆಣವಾಗಿದ್ದಾನೆ. ಈತ ತನ್ನ ಮನೆ ಪಕ್ಕದ ಆಟೋ ಡ್ರೈವರ್ ಮಂಜುನಾಥ್ ಹಾಗೂ ಸರಿತಾ ದಂಪತಿ ಜೊತೆ ಸ್ನೇಹ ಬೆಳೆಸಿದ್ದ. ಇಬ್ಬರ ಜೊತೆಯಲ್ಲೂ ಸಲುಗೆಯಿಂದಲೇ ಇದ್ದ. ಆದ್ರೆ ದಂಪತಿಯ ಖಾಸಗಿ ವಿಡಿಯೋವನ್ನ ರೆಕಾರ್ಡ್ ಮಾಡಿಕೊಂಡಿದ್ದ ಈತ ಪ್ರತಿದಿನ ಬ್ಲಾಕ್ ಮೇಲ್ ಮಾಡ್ತಿದ್ದ. 6 ವರ್ಷಗಳಿಂದಲೂ ಮಂಜುನಾಥ್ಗೆ ಬೆದರಿಸಿ ಹಣ ಪಿಕ್ತಿದ್ದ. ಜೊತೆಗೆ ಮಂಜುನಾಥ್ ಮುಂದೆಯೇ ಪತ್ನಿ ಸವಿತಾಳನ್ನ ಸೆಕ್ಸ್ಗೆ ಒತ್ತಾಯ ಮಾಡ್ತಿದ್ದ. ಇದರಿಂದ ಬೇಸತ್ತ ದಂಪತಿ ಹಣ ಕೊಡ್ತೀವಿ ಅಂತ ಕರೆಸಿ ಮನೆಯಲ್ಲೇ ಕೊಲೆ ಮಾಡಿದ್ದಾರೆ. ಕೊಲೆ ಮಾಡಿದ ಬಳಿಕ ಮೃತದೇಹವನ್ನ ತಮ್ಮದೇ ಆಟೋದಲ್ಲಿ ಶಿಫ್ಟ್ ಮಾಡಿದ್ದಾರೆ. ಇದೇ ಲಗ್ಗೆರೆ ಬಳಿ ಆರೋಪಿ ಸಂತೋಷ್ ಮೃತದೇಹವನ್ನ ಮೂಟೆ ಕಟ್ಟಿ ಬಿಸಾಕಿದ್ದಾರೆ. ಮೃತದೇಹವನ್ನ ಆಟೋದೊಳಕ್ಕೆ ಹಾಕಿ ಸಾಗಿಸುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕೆಲವು ಕಾನ್ಫಿಡೆನ್ಷಿಯಲ್ ಫೋಟೋಸ್ ಮತ್ತೆ ವಿಡಿಯೋಗ್ರಾಫ್ಸ್ ಇದನ್ನ ಇಟ್ಕೊಂಡು ಸಂತೋಷ್ ಇದನ್ನ ಸೋಷಿಯಲ್ ಮೀಡಿಯಾಗೆ ಹಾಕ್ಬಿಡ್ತೀನಿ ಅಂತ ಥ್ರೆಟನ್ ಮಾಡ್ತಿದ್ದ ಅನ್ನೋಂಥದ್ದು. ಅದ್ರ ಜೊತೆಗೆ ಮಂಜು ವೈಫ್ ಏನಿದ್ದಾಳೆ ಅವಳ ಜೊತೆ ಸಂಬಂಧ ಇಟ್ಕೊಳ್ಳಿಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡಿದ್ದ ಅನ್ನೋಂಥದ್ದು. ಅವನ ಒಂದು ಡಿಮ್ಯಾಂಡ್ ಪೂರೈಸಕ್ಕೆ ಆಗದೆ ಇವನಿಗೇನಾದ್ರೂ ಒಂದು ಅಂತ್ಯ ಕಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಕೃತ್ಯ ಮಾಡಿರುವಂಥದ್ದು. ಸದ್ಯ ಆರೋಪಿಗಳು ವಿಚಾರಣೆ ವೇಳೆ ಕ್ರೈಮ್ ಸಿನಿಮಾ ನೋಡಿ ಹತ್ಯೆ ಮಾಡಿದ್ದಾಗಿ ಬಾಯ್ಬಿಟ್ಟಿದ್ದಾರೆ. ಇನ್ನು ಪ್ರಕರಣ ಭೇದಿಸಿರೋ ನಂದಿನಿ ಲೇಔಟ್ ಪೊಲೀಸರಿಗೆ ಡಿಸಿಪಿ 25,000 ಬಹುಮಾನ ಘೋಷಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಪವನ್ ಜೊತೆ ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಅದು ಖತರ್ನಾಕ್ ಲೇಡಿ ಗ್ಯಾಂಗ್. ಹೋಟೆಲ್ಗಳೇ ಈ ಗ್ಯಾಂಗ್ನ ಟಾರ್ಗೆಟ್. ಕಳವು ಮಾಡಲ್ಲ, ದರೋಡೆ ಮಾಡಲ್ಲ, ಆದ್ರೂ ಹೋಟೆಲ್ ಒಳಗೆ ಹೋಗಿ ಇಚ್ಛೆ ಬಂದ್ರೆ ಕೈಯಲ್ಲಿ ದುಡ್ಡು ದುಡ್ಡು. ಅಷ್ಟಕ್ಕೂ ಈ ಗ್ಯಾಂಗ್ ಮಾಡೋ ಖತರ್ನಾಕ್ ಕೆಲಸವನ್ನ ನಾವ್ ಹೇಳ್ತೀವಿ, ನೋಡ್ಕೊಂಡ್ ಬನ್ನಿ. ಹೋಟೆಲ್ ಮಾಲೀಕರೇ, ಒಂದು ಸಾರಿ ಅಲ್ಲ ಇನ್ನೊಂದು ಸಾರಿ ನೋಡ್ಕೊಳ್ಳಿ. ಇವರು ನಿಮ್ ಹೋಟೆಲ್ಗೂ ಬಂದಿರಬಹುದು, ನಿಮಗೂ ಟೋಪಿ ಹಾಕಿರಬಹುದು. ಟೋಪಿ ಹಾಕೋದೇ ಈ ಖತರ್ನಾಕ್ ಲೇಡಿ ಗ್ಯಾಂಗ್ನ ಕುಲಕಸುಬು. ಏನು ಗೊತ್ತಿಲ್ಲದಂತೆ ಹೋಟೆಲ್ ಒಳಗೆ ಬರುವ ಇವರು 20 ರೂಪಾಯಿ ಇಡ್ಲಿ ಸಾಂಬಾರ್ಗೆ 500 ರೂಪಾಯಿ ನೋಟ್ ಕೊಡ್ತಾರೆ. ಹೋಟೆಲ್ ಕ್ಯಾಶಿಯರ್ ಚೇಂಜ್ ಇಲ್ಲ ಅಂದಾಗ ಖ್ಯಾತೆ ತೆಗೆದು ಜಗಳಕ್ಕಿಳಿತಾರೆ. ಕ್ಯಾಶಿಯರ್ ಚೇಂಜ್ ಕೊಟ್ಟರು ಕ್ಯೂನಿಂದ ಕದಲದೆ ಮತ್ತೆ ಕಿರಿಕ್ ಮಾಡ್ತಾರೆ. ನಾನು ಕೊಟ್ಟಿದ್ದು 500 ಅಲ್ಲ 2000 ಅಂತ ವಾದ ಮಾಡಿ ವಾಪಸ್ ಚೇಂಜ್ ಪೀಕೋವರೆಗೂ ಅಲ್ಲಿಂದ ಅಲ್ಲಾಡೋದಿಲ್ಲ. ಚೇಂಜ್ ಇಸ್ಕೊಂಡ್ಬಿಟ್ಟು ಈಗ 400 ರೂಪಾಯಿ ಕೊಟ್ಟಿದ್ರೆ ಅದ್ರಲ್ಲಿ ಬೇಕಾದ್ರೆ 300 ರೂಪಾಯಿ ಇನ್ಯಾರ್ಯಾರು ಹಿಂದೆ ಅವ್ರದೇ ಗ್ಯಾಂಗ್ ಅವರು ಇನ್ನೊಬ್ರು ನಿಂತಿರ್ತಾರೆ, ನಮಗೆ ಗೊತ್ತೇ ಆಗೋದಿಲ್ಲ. ಅವ್ರ ಕೈಯಲ್ಲಿ ಅದನ್ನು ಪಾಸ್ ಆನ್ ಮಾಡ್ಬಿಟ್ಟು ನೀವು ಕೊಟ್ಟಿದ್ದೆ 100 ರೂಪಾಯಿ ಇನ್ನು 300 ರೂಪಾಯಿ ಕೊಟ್ಟಿಲ್ಲ ಅಂತ ಒಂದು ಟ್ರಿಕ್ಕು, ಇಲ್ಲ ನಾನು ಕೊಟ್ಟಿದ್ದು 2000 ರೂಪಾಯಿ ಬರೀ 400 ರೂಪಾಯಿ ಕೊಟ್ಟಿದ್ದೀರ ಇನ್ನು 1,500 ರೂಪಾಯಿ ಕೊಟ್ಟಿಲ್ಲ ಅಂತ ಟ್ರಿಕ್ಕು. ಸೊ ಅದು ಏನು ಮಾಡ್ಬಿಡ್ತಾರೆ, 2-3 ಜನ ಸೇರ್ಕೊಂಡು ಒಂದೇ ಸತಿ ಕ್ಯಾಶಿಯರ್ ಮೇಲೆ ಕೂಗಾಡಿದಾಗ ಕ್ಯಾಶಿಯರ್ಗೆ ಕನ್ಫ್ಯೂಷನ್ ಆಗೋಗ್ಬಿಡುತ್ತೆ. ಈ ಲೇಡಿ ಗ್ಯಾಂಗ್ನ ಕೈಚಳಕ ಒಂದೇ ಹೋಟೆಲ್ನಲ್ಲಿ ನಡೀತಿಲ್ಲ. ಚಾಮರಾಜಪೇಟೆಯ ಹೆಸರಾಂತ ಬೈಟು ಕಾಫಿ ಹೋಟೆಲ್ನಲ್ಲೂ ಕಿರಿಕ್ ಮಾಡಿದ್ದಾರೆ. 2 ಬಾರಿ ಕ್ಯಾಶಿಯರ್ ಬಳಿ ಗಲಾಟೆ ಮಾಡಿ ಹಣ ಪೀಕಿದ್ದಾರೆ. ಲೇಡೀಸು ಇಲ್ಲ, ನೀವು ಕಡಿಮೆ ಕೊಟ್ಟಿದ್ದೀರಾ, ನಮಗೆ ಬರೋದು ನೀವು ಕೊಟ್ಟಿರೋದು ಇಷ್ಟೇ ಇನ್ನು ಕೊಟ್ಟಿರೋದು, ಅದಾದ್ಮೇಲೆ ನಾವು ಕಡಿಮೆ ಕೊಟ್ಟಿರ್ತೀವಿ, ರಿಟರ್ನ್ 2,000 ರೂಪಾಯಿ ನಾವು ಇಸ್ಕೊಂಡಾಗ
ಇಲ್ಲ ನೀವು ಕೊಟ್ಟಿರೋದೇ ಕಡಿಮೆ, ಸಿಕ್ಕಾಪಟ್ಟೆ ಗಲಾಟೆ ಗಿಲಾಟೆ ಮಾಡಿ ಮಾಡ್ಬಿಡ್ತಾರೆ, ರಂಪ ಮಾಡ್ಬಿಡ್ತಾರೆ. ಹಿಂದಿ ಭಾಷೆ ಮಾತನಾಡೋ ಗ್ಯಾಂಗ್ ಉತ್ತರ ಭಾರತ ಮೂಲದ ಬಂಜಾರ್ ಗ್ಯಾಂಗ್ ಅಂತ ಹೇಳಲಾಗ್ತಿದೆ. ಸದ್ಯ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಕೃತ್ಯದ ಬಗ್ಗೆ ದೂರು ಕೊಡಲು ಮುಂದಾಗಿದೆ. ಕ್ಯಾಮರಾ ಪರ್ಸನ್ ಪವನ್ ಜೊತೆ ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಸೊ ಹೋಟೆಲ್ ಮಾಲೀಕರೇ, ನೀವು ಎಚ್ಚರ ಆಗಿರಿ ಅಂತ ಹೇಳ್ತಾ ಒಂದು ಚಿಕ್ಕ ಬ್ರೇಕ್ ತಗೊಳ್ತೀವಿ. ಬ್ರೇಕ್ ಆದ್ಮೇಲೆ ಕೆಪಿಎಲ್ ನ 7 ತಂಡದ ಮಾಲೀಕರಿಗೆ ಸಿಸಿಬಿ ನೋಟಿಸ್ ಅನ್ನ ಜಾರಿಗೊಳಿಸಿದೆ, ಯಾವ ರೀತಿ? ವೆಲ್ಕಮ್ ಬ್ಯಾಕ್. ಖ್ಯಾತ ಚರ್ಮ ಪ್ರಸಾದಕ ವ್ಯಾನ್ ಇಂಗನ್ ಚೀಟಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ 117.87 ಕೋಟಿ ಬೆಲೆ ಬಾಳುವ ಆಸ್ತಿ ಪಾಸ್ತಿಯನ್ನ ಪಟ್ಟಿ ಮಾಡಲಾಗಿದೆ. ಸುಪ್ರೀಂ ಆದೇಶದಂತೆ ಆಸ್ತಿ ಮುಟ್ಟುಗೋಲನ್ನ ಈಗಾಗಲೇ ಇಡಿ ಹಾಕಿಕೊಂಡಿದೆ. 117.87 ಕೋಟಿ ಬೆಲೆ ಬಾಳುವ ಆಸ್ತಿ ಪಾಸ್ತಿಯ ಪಟ್ಟಿಯನ್ನ ಮಾಡಿಕೊಂಡಿದ್ದು ಸುಪ್ರೀಂ ಆದೇಶದಂತೆ ಈ ಒಂದು ಆಸ್ತಿಯನ್ನ ಕೂಡ ಈಗಾಗಲೇ ಇಡಿ ಮುಟ್ಟುಗೋಲು ಹಾಕಿಕೊಂಡಿದೆ. ನಾಳೆ ಅಧಿಕೃತವಾಗಿ ಆದೇಶವನ್ನ ಮಾಡಲಿದೆ ಇಡಿ. ವ್ಯಾನ್ ಇಂಗನ್ಗೆ ಸೇರಿದ ಅಷ್ಟೂ ಆಸ್ತಿಯ ಪಟ್ಟಿ ಮಾಡಿಕೊಂಡಿರುವಂತಹ ಇಡಿ ಕೇವಲ 2 ಆಸ್ತಿಗಳ ಬೆಲೆ ಬರೋಬ್ಬರಿ 117.87 ಕೋಟಿ ರೂಪಾಯಿ. ಪ್ರಾಣಿಗಳ ಟ್ರೋಫಿ ಮತ್ತು ರೋಸ್ ವುಡ್ ಫರ್ನಿಚರ್ ಕೂಡ ಇದೆ, ಇವುಗಳಿಗೆ ಬೆಲೆ ಕಟ್ಟಲಾಗದು ಅಂತ ಹೇಳಿದೆ ಇಡಿ. ಮೈಕಲ್ ಫ್ಲಾಯ್ಡ್ ಈಶ್ವರ್ ಲಪಟಾಯಿಸಿದ್ದ ಬೃಹತ್ ಸಂಪತ್ತು ಇದು. ವ್ಯಾನಿಂಗನ್ ಚೀಟಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಇಡಿ ಈಗಾಗಲೇ ಈ ಒಂದು ಆಸ್ತಿಯನ್ನ ಮುಟ್ಟುಗೋಲು ಹಾಕಿದೆ. 2013 ಮರಣವನ್ನು ಕೂಡ ಹೊಂದಿದ್ರು. ಸಾಯುವಾಗ 101 ವರ್ಷದ ವ್ಯಾನ್ ಒಬ್ಬಂಟಿ ಕೂಡ ಆಗಿದ್ರು. ಮೈಸೂರು ರಾಜಮಂತ ಜೊತೆ ನಿಕಟ ಸಂಬಂಧವನ್ನ ಸಂಪರ್ಕವನ್ನ ಇಟ್ಟುಕೊಂಡಿದ್ರು. ಸೊ ಮೈಸೂರಲ್ಲಿ ಬೃಹತ್ ಪ್ರಾಣಿ ಪ್ರಸಾದನ ಫ್ಯಾಕ್ಟರಿ ಕೂಡ ಆ ಸಂದರ್ಭದಲ್ಲಿ ಇತ್ತು. ಬೇಟೆ ಪ್ರಾಣಿಗಳ ಚರ್ಮಗಳನ್ನ ಸಂಸ್ಕಾರವನ್ನ ಮಾಡ್ತಾ ಇದ್ರು, ಅಂದ್ರೆ ಸಂಸ್ಕರಿಸ್ತಾ ಇದ್ರು. ರಾಜಮಂತರಿಗೆ ಚರ್ಮ ಪ್ರಸಾದನಗಳನ್ನ ತಯಾರಿಸ್ತಾ ಇದ್ರು. ಒಡೆಯರ್ ಉಡುಗೊಡೆ ನೀಡಿದಂತಹ 2 ಬೃಹತ್ ಆಸ್ತಿಗಳು ಕೂಡ ಇದ್ದು, ಮೈಸೂರಿನ ನಜರಾಬಾದ್ ಮೊಹಲ್ಲಾದ ದೊಡ್ಡ ಮನೆಯನ್ನ ಕೂಡ ಇವರಿಗೆ ಗಿಫ್ಟ್ ಆಗಿ ನೀಡಲಾಗಿತ್ತು. ಬಿಸಲ್ ಮುಂಟಿ ಅನ್ನುವ ಮನೆಯಲ್ಲಿ ಇದೇ ಒಂದು ವ್ಯಾನ್ ವಾಸ ಕೂಡ ಇದ್ರು. ಕೇರಳದ ವಯನಾಡಲ್ಲಿ ಬೃಹತ್ ಕಾಫಿ ತೋಟವು ಕೂಡ ಇವರಿಗೆ ಇತ್ತು. ಸೊ ಈಗಾಗಲೇ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಅಧಿಕೃತವಾಗಿ ನಾಳೆ ಆದೇಶವನ್ನ ಇಡಿ ಹೊರಡಿಸಲಿದೆ. ಇದಷ್ಟು ಸುದ್ದಿ ಬ್ರೇಕ್ ಆದ್ಮೇಲೆ.